ಜಿಲ್ಲಾಡಳಿತ ಹಾಗೂ ಸರ್ವೋದಯ ಸಮಿತಿ ವತಿಯಿಂದ ಹುತಾತ್ಮರ ದಿನಾಚರಣೆಯು ಮಡಿಕೇರಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಜರುಗಿತು. ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾ ಖಜಾನೆಯಲ್ಲಿರಿಸಲಾದ ಮಹಾತ್ಮ ಗಾಂಧೀಜಿಯ ಚಿತಾಭಸ್ಮವನ್ನು ಹೊರತೆಗೆದು ಪುಷ್ಪಮಾಲೆಗಳಿಂದ ಶೃಂಗರಿಸಿ ಗೌರವ ಸಮರ್ಪಣೆ ಮಾಡಲಾಯಿತು. ಜಿಲ್ಲಾಡಳಿತ ಹಾಗೂ ಸರ್ವೋದಯ ಸಮಿತಿ ಸದಸ್ಯರ ನೇತೃತ್ವದಲ್ಲಿ ಪೊಲೀಸ್ ಬ್ಯಾಂಡ್ನೊಂದಿಗೆ ನಗರದ ಮಂಗೇರಿರ ಮುತ್ತಣ್ಣ ಹಾಗೂ ಜನರಲ್ ತಿಮ್ಮಯ್ಯ ವೃತ್ತದ ಮುಖ್ಯ ರಸ್ತೆ ಮೂಲಕ ಗಾಂಧೀಜಿಯವರ ಚಿತಾಭಸ್ಮವನ್ನು ಕೊಂಡೊಯ್ದು ಗಾಂಧಿ ಮಂಟಪದಲ್ಲಿರಿಸಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ಮಡಿಕೇರಿಯ ಸ್ಟೋನ್ ಹಿಲ್ ಬಳಿಯ ಕಸ ವಿಲೇವಾರಿ ಘಟಕದ ಕೊಠಡಿಯೊಂದರಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಿದೆ. ಅನಿಮಲ್ ಪ್ರೊಟೆಕ್ಷನ್ ಆಂಡ್ ವೆಲ್ಫೇರ್ ಸೊಸೈಟಿಯ 5 ಮಂದಿ ಪ್ರತಿನಿಧಿಗಳು ನಗರಸಭೆಯ ಒಬ್ಬ ಪ್ರತಿನಿಧಿಯೊಂದಿಗೆ ನಗರ ಪ್ರದಕ್ಷಿಣೆ ನಡೆಸಿ ನಾಯಿಗಳನ್ನು ಬಟರ್ಫ್ಲೈ ನೆಟ್ ಮೂಲಕ ಸೆರೆ ಹಿಡಿದು ಶಸ್ತ್ರಚಿಕಿತ್ಸೆ ನಡೆಸಲಾಗ್ತಿದೆ. ಅಲ್ಲಿಯೇ 2 ದಿನಗಳ ಕಾಲ ಆರೈಕೆ ಮಾಡಿ ಬಳಿಕ ನಾಯಿಗಳನ್ನು ಕರೆತಂದ ಜಾಗದಲ್ಲೇ ಮತ್ತೆ ಬಿಡಲಾಗುತ್ತದೆ. ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಎಲ್ಲಾ ನಾಯಿಗಳಿಗೂ ರೇಬಿಸ್ ರೋಗ ನಿರೋಧಕ ನೀಡಲಾಗುತ್ತದೆ. ಇಂದು ಭಾನುವಾರದ ಕಾರಣ ಕೆಲಸಗಾರರಿಗೆ ರಜೆ ನೀಡಲಾಗಿದ್ದು ಶಸ್ತ್ರಚಿಕಿತ್ಸೆ ನಡೆದಿಲ್ಲ ಎಂದು ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ತಿಳಿಸಿದ್ದಾರೆ. ಸೋಮವಾರಪೇಟೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸೋಮೇಶ್ವರ ದೇವಸ್ಥಾನದಲ್ಲಿ ಕಳ್ಳತನವಾಗಿದ್ದು 2 ಹುಂಡಿಗಳಲ್ಲಿದ್ದ ಹಣವನ್ನು ದೋಚಲಾಗಿದೆ. ಅರ್ಚಕರು ಬೆಳಗ್ಗೆ ದೇವಾಲಯಕ್ಕೆ ಬಂದಾಗ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ರಾತ್ರಿ ವೇಳೆ ದೇವಾಲಯದ ಹೆಂಚು ತೆಗೆದು ಒಳಪ್ರವೇಶಿಸಿದ ಕಳ್ಳ 2 ಹುಂಡಿಗಳನ್ನು ತೆಗೆದು ಹಣವನ್ನೆಲ್ಲ ದೋಚಿದ್ದಾನೆ. ಈ ವೇಳೆ ಸಿಸಿಟಿವಿ ಗಮನಿಸಿದ ಖದೀಮ ಸಂಪರ್ಕ ಕಡಿತಗೊಳಿಸಿ ಎಸ್ಕೇಪ್ ಆಗಿದ್ದಾನೆ. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೊಂದಿಕೊಂಡಂತಿರುವ ಆಂಜನೇಯ ದೇವಾಲಯಕ್ಕೂ ನುಗ್ಗಿದ ಕಳ್ಳ.
ಹುಂಡಿಯಲ್ಲಿದ್ದ ಹಣವನ್ನೆಲ್ಲ ದೋಚಿ ಪರಾರಿಯಾಗಿದ್ದಾನೆ. ಸೋಮೇಶ್ವರ ದೇವಾಲಯ ಹಾಗೂ ಆಂಜನೇಯ ದೇವಾಲಯದ ಆಡಳಿತ ಮಂಡಳಿ ಪೊಲೀಸರಿಗೆ ದೂರು ನೀಡಿದ್ದು, ಹುಂಡಿಗಳಲ್ಲಿ 6,000 to 8,000 ಹಣ ಇದ್ದಿರಬಹುದು ಎಂದು ಅಂದಾಜಿಸಲಾಗಿದೆ. ಮೊಕದ್ದಮೆ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಕುಶಾಲನಗರ ಪಟ್ಟಣ ಪಂಚಾಯಿತಿ ಪುರಸಭೆಯಾಗಿ ಮೇಲ್ದರ್ಜೆಗೇರಿದ್ರು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಇತ್ತ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಜಯವರ್ಧನ್ ಅವರು ಶಾಸಕ ಅಪ್ಪಚ್ಚು ರಂಜನ್ ಅವರ ಓಲೈಕೆಯಲ್ಲಿ ತೊಡಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದ್ದು, ಈ ಕುರಿತು ಖುದ್ದು ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಅಭಿವೃದ್ಧಿ ಕಾರ್ಯ ಮಾಡಿದಾಗ ಯಾರೇ ಆಗಲಿ ಶ್ಲಾಘನೆ ವ್ಯಕ್ತಪಡಿಸಬೇಕು ಹೊರತು ಅಭಿವೃದ್ಧಿ ವಿಚಾರದಲ್ಲೂ ರಾಜಕೀಯ ಮಾಡುವುದು ಸರಿಯಲ್ಲ. ಶಾಸಕರ ಬಗ್ಗೆ ಯಾರೂ ಕೂಡ ಹಗುರವಾಗಿ ಮಾತನಾಡುವಂತಿಲ್ಲ ಎಂದಿದ್ದಾರೆ ಚಿತ್ತಾರ ಪ್ರತಿನಿಧಿ ಶಿವರಾಜ್. ಜಯವರ್ಧನ್ ಅವರೊಂದಿಗೆ ನಡೆಸಿದ ಚಿಟ್ಚಾಟ್ ಇಲ್ಲಿದೆ. ವೀಕ್ಷಕರ ನಮಸ್ತೆ. ಪುರಸಭೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಜಯವರ್ಧನ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್. ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಸ್ವವಿವೇಚನೆ ಇಲ್ಲ, ಅವರು ಕೋಲೆ ಬಸ ಇದ್ದಂತೆ ಎಂದು ಶಶಿಧರ್ ಆರೋಪ ಮಾಡಿದ್ದಾರೆ ಸರ್. ಯಾಕೆ ಸ್ವವಿವೇಚನೆ ಇದ್ದಂತೆ ನಾನು ಅಧ್ಯಕ್ಷರಾಗಿದ್ದೆ. ಸ್ವವಿವೇಚನೆ ಇದ್ದಿಂದ ನಮ್ಮ ಶಾಸಕರು ನನ್ನ ವಿಶ್ವಾಸ ತಗೊಂಡು ಅಧ್ಯಕ್ಷ ಮಾಡಿರೋದು. ಶಾಸಕರಿಗೆ ಗೌರವ ಕೊಡೋದು, ಶಾಸಕರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರ ಬಗ್ಗೆ ಮಾಡಿರೋಂಥ ಕೆಲಸಕ್ಕೆ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸೋದು ಯಾವ ಥರ ಸಮಾವೇಚನೆ ಇಲ್ಲ ಅಂತ ಅದನ್ನು ನಾವು ಖಂಡಿತ ಒಪ್ಪೋದಿಲ್ಲ. ಈ ಅಭಿವೃದ್ಧಿ ವಿಚಾರದಲ್ಲಿ ಮೊಸರಲ್ಲಿ ಕಲ್ಲು ಹುಡುಕಬಹುದು ಅಂತ ಹೇಳ್ಬೋದು ಸರ್. ಪುರಸಭೆ ರಚನೆ ನಿಟ್ಟಿನಲ್ಲಿ ಬಿಜೆಪಿ ಅವರದು ಅವೈಜ್ಞಾನಿಕ ಕ್ರಮ ಎಂಬ ಆರೋಪ ಇದೆ. ಇದೇನಾಗ್ತದೆ ಸರ್? ಇದು ಬಿಜೆಪಿ ಅವ್ರದ್ದಲ್ಲ ಸರ್, ಇಡೀ ಊರದ ಸರ್. ಇಡೀ ಊರದಿದು ಬಿಜೆಪಿ ಅವ್ರದ್ದು ಅಂತಲ್ಲ, ಇಡೀ ಊರದಿದೆ. ಅದರ ಜೊತೆಗೆ ಈ ಕಾಂಗ್ರೆಸ್, ಬಿಜೆಪಿ ಮತ್ತು JDS ಮೂರು ಪಕ್ಷದವರು ಸೇರಿ ತೀರ್ಮಾನ ಮಾಡಿದಂಥದ್ದು. ಇಲ್ಲಿ ಸಭೆಯಲ್ಲಿ ನಿರ್ಣಯ ಮಾಡಿ ಅಂಗೀಕಾರ ಮಾಡಿ ಅದನ್ನು ನಾವು ಸರ್ಕಾರ ಕಳಿಸಿದಂತ ಪ್ರಸ್ತಾವನೆ. ಬಿಜೆಪಿ ಅವರಾಗಲಿ, ಕಾಂಗ್ರೆಸ್ ಅವರಾಗಲಿ, JDS ಅವರಲ್ಲ, ನಮ್ಮ ಶಾಸಕರು ಊರಿನ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಮಾಡಿರುವಂಥದ್ದು. ಅದರಲ್ಲಿ ಅವೈಜ್ಞಾನಿಕ ಅಂತ ಏನಿಲ್ಲ ಸರ್. ಪುರಸಭೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕವಾಗಿ ರಚನೆ ಮಾಡಿದ್ದಾರೆ ಮತ್ತು ಶಾಸಕರು ಎಡಬಿಡಂಗಿತನ ಪ್ರದರ್ಶನ ಮಾಡಿದ್ದಾರೆ ಎಂಬ ಆರೋಪ ಇತ್ತು ಸರ್. ಇದೇನಾಗುತ್ತೆ ಶಾಸಕರದು ಎಡಬಿಡಂಗಿತನ ಅನ್ನೋದು ನಿಜವಾಗ್ಲೂ ಅವ್ರು ಹೇಳ್ತಾರೆ, ಹೇಳಿಕೆನೇ ತಪ್ಪು. ಶಾಸಕರು ನಮ್ಮ ಶಾಸಕರು ನಮ್ಮ ಬಗ್ಗೆ ಹೆಮ್ಮೆ ಇದೆ. ಇಡೀ ಊರಿನ ಜನತೆ ಅವ್ರ ಬಗ್ಗೆ ಹೆಮ್ಮೆ ಪಟ್ಟಿದ್ದಾರೆ, ಅವರ ಅಭಿವೃದ್ಧಿ ಕೆಲಸದಲ್ಲಿ ಮಾಡ್ತಾರಂತದಕ್ಕೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಇದೇ ನಾಯಕರು ಕೂಡ ಸ್ವಾಗತಾರ್ಹ ಅಂತ ನಾ ಹಿಂದೆನೂ ಕೂಡ ಹೇಳಿದೆ, ಸ್ವಾಗತಾರ್ಹ ಅಂತ ಹೇಳಿದ್ದಾರೆ. ಇದನ್ನು ಕುಶಾಲನಗರದ ತಾಲೂಕು ವಿಚಾರವಾಗಿ ಕೇಂದ್ರವನ್ನಾಗಿ ಮಾಡಿ ಪ್ರಸಾರ ಮಾಡಿರೋದು, ಆದಷ್ಟು ಬೇಗ ಅಳವಡಿಕೆ ಮಾಡಲಿ ಅಂತ ಇವರೇ ಹೇಳಿದ್ದಾರೆ. ಪುನಃ ಯಾವ ಥರ ಇದು ಅವೈಜ್ಞಾನಿಕ ಅಂತಾರೆ? ಅವೈಜ್ಞಾನಿಕ ಅಂತ ಏನಾದಾಗಿದೆ, ಸರ್ಕಾರದಲ್ಲಿ ತಿರಸ್ಕೃತವಾಗಿದೆ, ತಿರಸ್ಕೃತವಾಗ್ತಿದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅವೈಜ್ಞಾನಿಕ ಅಂತಾರೆ? ಇದು ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಣಯ ಮಾಡಿರೋಂಥದ್ದು. ಅನ್ನು ಸಚಿವರು, ಮೂರು ಪಕ್ಷದ ಸದಸ್ಯರು, ಅದರ ಜೊತೆಗೆ ನಮ್ಮ ಮುಖ್ಯಾಧಿಕಾರಿಗಳು, ಅವರು ಸಾಕಷ್ಟು ತಿಳ್ಕೊಂಡಿರೋಂಥದ್ದು. ಅವರು ಕೂಡ ಅದನ್ನು ಸಲಹೆ ಸೂಚನೆಗಳನ್ನು ತಗೊಂಡು ಮಾಡಿರೋಂಥದ್ದು. ಅದರ ಜೊತೆಗೆ ಹಿಂದೆನೂ ಕೂಡ ನಮ್ಮ ಪುರಸಭೆಯಲ್ಲಿ, ಪಟ್ಟಣ ಪಂಚಾಯತಿಯಲ್ಲಿ ಹಿಂದೆನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿದ್ದಾರೆ. ಚರಿತಾ ಪ್ರಕಾಶದೊಂದು ಹಿಡಿದು ಚರಣ್ರವರು, ತಿಮ್ಮಪ್ಪ ಅವರು, ರೇಣುಕಾ ಮೇಡಮ್, ಅದರ ಜೊತೆಗೆ ಮುಸಗೆ ಭಾಗದಲ್ಲಿ ಶಿವಾನಂದ ಅವರು ಕೂಡ ಎನ್ಒಸಿ ಕೊಟ್ಟಿದ್ದಾರೆ, ಒಂದಲ್ಲ ಅಂತ 2 ಸರಿ ಕೊಟ್ಟಿದ್ದಾರೆ. ಈಗ ಆಡಳಿತ ಬಂದಾಗ ಚಲುರಾಜ್ ಅವರು ಕೊಟ್ಟಿದ್ದಾರೆ, ಆ ಹಿಂದೆ ಕೂಡ PDO ಏನಿದ್ರು ಅವರು ಕೂಡ ಕೊಟ್ಟಿದ್ದಾರೆ. ಇದೇನು ನಿನ್ನೆ ಮೊನ್ನೆ ಒಂದು ವಿಚಾರ ಏನಲ್ಲ, 9-10 ವರ್ಷದಿಂದ ಹೋರಾಟದ ಒಂದು ಪ್ರತಿಫಲ ಅಂತ ಹೇಳ್ಬೋದು. ಆ ಪ್ರತಿಫಲ ಇವತ್ತು ಪುರಸಭೆಯಾಗಿ ಪರಿವರ್ತನೆಯಾಗಿದೆ, ಮೇಲ್ದರ್ಜೆಗೇರಿದೆ. ಅದಕ್ಕೆ ಶಾಸಕರು ಅಧಿವೇಶನದಲ್ಲಿ ಇಟ್ಟು ಅದನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಅದೇನು ಅವೈಜ್ಞಾನಿಕ ಅಂತ ಹೇಳ್ತಾರೆ? ಯಾವ ರೀತಿ ಅವೈಜ್ಞಾನಿಕ ಆಗುತ್ತೆ? ಈಗ ಪ್ರಶ್ನೆಗಳು ಉಂಟಾಗಿರೋದು ಅಧಿಕಾರ ಹೋಗುತ್ತೋ ಇಲ್ಲೋ ಅಂತ. ಖಂಡಿತ ಯಾವುದೇ ಕಾರಣಕ್ಕೂ ಯಾವುದು ಅಧಿಕಾರ ಹೋಗೋದಿಲ್ಲ. ಆ್ಯಕ್ಟಲ್ಲಿ ಇದೆ, ನಾವು ನೋಡಿದ್ದೀವಿ, ಆ್ಯಕ್ಟಲ್ಲಿ ಓದಿದ್ದೀವಿ, ನಮ್ಮ ಕಾನೂನು ಸಚಿವರು ಅದನ್ನು ಕೇಳಿದ್ದಾರೆ. ಬರೀ ಆ್ಯಕ್ಟ್ ಒಂದೇ ಅದಕ್ಕೆ ಪರಿಹಾರ ಅಲ್ಲ, ಕೆಲವು ಕೋರ್ಟ್ಗಳ ಆರ್ಡರ್ ಕಾಪಿಗಳು ಬಂದಿದ್ದಾವೆ, ಅದನ್ನು ನಮ್ಮ ಕಾನೂನು ಸಲಹೆಗಾರರು ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಈ ಪುರಸಭೆ ವಿಚಾರ ವೈಜ್ಞಾನಿಕ ಅಲ್ಲ. ಅಕಸ್ಮಾತ್ ಆ ಥರ ಏನೋ ತಪ್ಪಾಗಿದ್ರೆ ಸರ್ಕಾರದಿಂದ ರಿಜೆಕ್ಟ್ ಆಗುತ್ತೆ. ಇನ್ನೂ ಕಾಲಾವಕಾಶ ಇದೆ, ಫೆಬ್ರವರಿ 4 ತನಕ ಕಾಲಾವಕಾಶ ಇದೆ. ಅದಕ್ಕೆ ಪೂರಕವಾಗಿ ಸಪೋರ್ಟಿವ್ ಆಗಿ ಏನಾದರೂ ಹೇಳಿ, ಮಾಡಿರೋದೇ ತಪ್ಪು ಅಂತಂದರೆ ಯಾವ ರೀತಿ ಸರಿ? ಕೃಷ್ಣನಗರ ಪಟ್ಟಣ ಪಂಚಾಯತಿ ಪುರಸಭೆ ರಚನೆ ಆಗುತ್ತೆ ಅಂತ ಸಂಭ್ರಮಾಚರಣೆ ಮಾಡಿದ್ರು, ನಿಜವಾಗಿ ಕೃಷ್ಣನಗರ ಪುರಸಭೆ ಮೇಲ್ದರ್ಜೆಗೆ ಇರುತ್ತೆ? ಖಂಡಿತ ಎಡೆ ಇರುತ್ತೆ. ನಾವು ಸಂತಸ ವ್ಯಕ್ತಪಡಿಸಿದ್ದೀವಿ, ಪಕ್ಷಾತೀತವಾಗಿ ಸಂತಸ ವ್ಯಕ್ತಪಡಿದರೆ. ಕೃಷ್ಣನಗರ ಜನತೆ ಆಗಿರ್ಬೋದು, ಸೇರಿದಂತೆ ಖುಷಿಪಟ್ಟಿದ್ದಾರೆ. ಆ ವಿಚಾರದಲ್ಲಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಎಡವರು ತೊಡಗು ಇದ್ದೇ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಅದನ್ನೆಲ್ಲ ಸೈಡ್ ಬದಿಗಿಟ್ಟು
ನಾವು ಪುರಸಭೆ ಮಾಡುವ ನಿಟ್ಟಿನಲ್ಲಿ ಖಂಡಿತ ಯಶಸ್ವಿ ಆಗ್ತೀವಿ. ನಮ್ಮ ಶಾಸಕರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಅವರು ಪುರಸಭೆ ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುತ್ತಾರೆ ಅಂತ ಹೇಳ್ತೀವಿ. ಸರ್, ಕುಶಾಲ ಪುರಸಭೆಗೆ ಮುಡಸಗೆ ಸಂಪೂರ್ಣ ಮುಡಸಗೆ ವ್ಯಾಪ್ತಿ ಏನಿದೆ ಸಂಪೂರ್ಣ ಸೇರುತ್ತೆ. ಹಾಗಾದ್ರೆ ಅಲ್ಲಿನ ಮುಡಸಗೆ ಪಂಚಾಯಿತಿ ಜನಪ್ರತಿನಿಧಿಗಳಿದ್ದರೆ ಅವರ ಅಧಿಕಾರ ಮಡುಗೊಳ್ಳುತ್ತೆ. ಯಾಕೆಂತಾರೆ ಈಗಾಗಲೇ ಅವರು ಕಾನೂನು ಮರೆಯೋಗಿ ನಿರ್ಧರಿಸಿದ್ದಾರೆ. ಹಾಗಾದ್ರೆ ಅವರ ಅಧಿಕಾರ ಮಡುಗೊಳ್ಳುತ್ತೆ ಇಲ್ಲ ನೋಡಿ. ಸಂಪೂರ್ಣ ಕಂದಾಯ ಗ್ರಾಮವನ್ನು ವಿಲೀನಗೊಳಿಸಿರುವಂಥ ಒಂದು ಪ್ರಕ್ರಿಯೆ ಏನಿದೆ ಇವತ್ತೊಂದು ಮಾಹಿತಿ ಹಿಂದಿನ ಕೂಡ ನಾನು ಮೊದಲೇ ಹೇಳಿದ್ದೀನಿ. ಹಿಂದಿನಿಂದ ಬಂದಂಥ ವಿಚಾರವಾಗಿದೆ. ಅವರ ಅಧಿಕಾರ ಏನು ಹೋಗೋದಿಲ್ಲ ಸರ್. ನಾವು ಕೂಡ ನಗರ ಅಭಿವೃದ್ಧಿಲಿ ಅದನ್ನು ಪ್ರಶ್ನೆ ಮಾಡಿ ಕೇಳಿದಾಗ ಏನು 23 ವಾರ್ಡ್ ಬರ್ತದೆ ಪುರಸಭೆ ವ್ಯಾಪ್ತಿಗೆ ಹೊಸೋಗಿ ಕೃಷ್ಣನಗರ ಸೇರಿ ಅದನ್ನು ಲಿಮಿಟೇಷನ್ ಆಗುತ್ತೆ. ಅದು ನಮಗೆ ಎಲ್ಲರಿಗೂ ಗೊತ್ತಿರ್ತದೆ. ಆ ಲಿಮಿಟೇಷನ್ ಆದಮೇಲೆ ಎಲೆಕ್ಷನ್ ಆಗುತ್ತೆ. ಲಿಮಿಟೇಷನ್ ಆಗೋಕ್ಕೆ ಕನಿಷ್ಠ ಪಕ್ಷ ಅಂದರೆ 3 ವರ್ಷ ತಗೊಳ್ತದೆ. 3 ವರ್ಷದಲ್ಲಿ ಅವರ ಅಧಿಕಾರ ಹಿಂಗೋಗ್ಬಿಟ್ಟು ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ಬೇಕು. ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿ ಅಲ್ಲಿಂದ ಎಲೆಕ್ಷನ್ ಕಮಿಷನ್ ಹೋಗುತ್ತೆ. ಎಲೆಕ್ಷನ್ ಕಮಿಷನ್ ಪುನಃ ಸರ್ಕಾರಕ್ಕೆ ಕಳಿಸಿ ಎಲೆಕ್ಷನ್ ನಡೆಸಬೇಕು ಅಂತ ಒಂದು ಮಾನದಂಡ ಇಟ್ಕೊಂಡು ಕಳಿಸಿರ್ತಾರೆ. ಆನಂತರ ಅದು ಅಧಿಕಾರ ಹೋಗುತ್ತೆ ಅಲ್ಲಿ ತಪ್ಪೇ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಎಲ್ಲ ಚರ್ಚೆ ಮಾಡಿ ನಿರ್ಧಾರ ಮಾಡಿ ಅಂತ ಈ ವಿಚಾರದಲ್ಲಿ ರಾಜಕೀಯ ಮಾಡೋದು ಅಷ್ಟು ಶೋಭೆ ತರ. ಸರ್, ನಿಮ್ಮ ಹೇಳಿಕೆಗಳು ಪ್ರಚಾರಗಳು ಶಾಸಕರ ಓಲೈಕೆಗೆ ಎಂಬ ಆರೋಪವಿದೆ. ಯಾಕೆ ಶಾಸಕರ ಓಲೈಕೆ ಅಲ್ಲ ಸರ್. ನೋಡಿ, ಯಾರೇ ವ್ಯಕ್ತಿ ಆಗ್ತೀವಿ, ನಮ್ಮ ಶಾಸಕರು ನಮಗೆ ಶಾಸಕರ ಅಭಿವೃದ್ಧಿ ಕೆಲಸದಿದ್ದಾಗ ಅವರ ಬಗ್ಗೆ ನಾವು ಹೆಮ್ಮೆ ಕೊಡೋಂಥದ್ದಾಗಲಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋದಾಗಲಿ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಅದರಲ್ಲೂ ನಾನು ಅಧ್ಯಕ್ಷನಾಗಿದ್ದೇನೆ. ಆ ನಿಟ್ಟಿನಲ್ಲಿ ಅವರು ಓಲೈಕೆ ಮಾಡೋಂಥ ವಿಚಾರ ಅಲ್ಲ, ಅಭಿನಂದನೆ ಸಲ್ಲಿಸೋಂಥ ವಿಚಾರ. ಅವರ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲ ಸಹಮತ ವ್ಯಕ್ತಪಡಿಸ್ತಿದ್ದೀವಿ. ಓಲೈಕೆಯಲ್ಲಿ ಬರ್ತದೆ ಈ ವಿಚಾರದಲ್ಲಿ. ಒಳ್ಳೆ ವಿಚಾರ ಮಾಡಿದಾಗ ಒಬ್ಬ ಒಳ್ಳೇದು ಮಾಡಿದಾಗ ಹೇಳಬೇಕು ಒಳ್ಳೇದು ಮಾಡಿದ್ದಾರೆ ಅಂತ ಅನ್ಬೇಕು. ಅದು ಅದನ್ನು ಬಿಟ್ಟುಬಿಟ್ಟು ರಾಜಕೀಯ ಮಾಡೋಕ್ಕೆ ಹೋಗೋದಲ್ಲ. ಶಾಸಕರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಈ ರೀತಿ ಹಗುರು ಮಾತಾಡೋದು ಖಂಡಿತ ನಾವು ಮಂಡಿಸ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ಸ್ವಲ್ಪ ಆಗೋದಿಲ್ಲ. ಶಾಸಕರದಾದ ಒಂದು ಜನತೆ ಗೌರವ ಇದ್ದೇ ಇದೆ. ಪುರಸಭೆ ಸಂಬಂಧಪಟ್ಟಂತೆ ಸಾಕಷ್ಟು ನಮ್ಮ ಜೊತೆ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದೇವಚಂದ್ರ ಅವರು. ಸರ್, ಧನ್ಯವಾದಗಳು ಸರ್. ನಮಸ್ಕಾರ. ನಮ್ಮ ವಾಹಿನಿಗೆ ಚಿತ್ರ ವಾಹಿನಿಗಳು ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಅದರ ಜೊತೆಗೆ ನಮ್ಮ ಇಡೀ ಕುಶಾಲದ ಜನತೆಗೆ ಎಲ್ಲ ವೀಕ್ಷಕರಿಗೂ ನನ್ನ ಆನಂದ ಅಂತ ಧನ್ಯವಾದ ತಿಳಿಸ್ತೀನಿ. ಮುಂದೆ ಪುರಸಭೆ ನಗರಸಭೆಯಾಗಿ ಪರಿವರ್ತನೆ ಆಗಲಿ ಅಂತ ಈ ನಿಟ್ಟಿನಲ್ಲಿ ಆಶಯ ವ್ಯಕ್ತಪಡಿಸ್ತೀನಿ. ಧನ್ಯವಾದ. ಮಡಿಕೇರಿಯ ಎಲ್ಐಸಿ ಬಳಿಯ ರಾಜಕಾಲುವೆಯಲ್ಲಿ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿದ್ದು ನಗರದ ಹೊಸ ಬಡಾವಣೆಯ ನಿವಾಸಿ 75 ವರ್ಷ ಪ್ರಾಯದ ಕೃಷ್ಣ ಮೃತ ದುರ್ದೈವಿ. ಮಡಿಕೇರಿಯ ಗ್ಯಾರೇಜ್ ಒಂದರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಕೃಷ್ಣ ಕಳೆದೊಂದು ದಿನದಿಂದ ಕಾಣೆಯಾಗಿದ್ದರು ಎನ್ನಲಾಗಿದೆ. ಶನಿವಾರ ರಾತ್ರಿ ಪಾನಮತ್ತರಾಗಿ ರಾಜಕಾಲುವೆಗೆ ಆಯತಪ್ಪಿ ಬಿದ್ದಿರುವುದಾಗಿ ಶಂಕಿಸಲಾಗಿದೆ. ಘಟನಾ ಸ್ಥಳದಲ್ಲಿ ಮದ್ಯದ ಬಾಟಲಿ ಪತ್ತೆಯಾಗಿದೆ. ಸ್ಥಳಕ್ಕೆ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಗಗನಕ್ಕೇರಿದ್ದ ತರಕಾರಿ ಸೊಪ್ಪಿನ ದರ ಸ್ವಲ್ಪ ಕಡಿಮೆಯಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿಗಳು ಮಾರುಕಟ್ಟೆಗೆ ಬರುತ್ತಿದ್ದು ಬೆಲೆ ಇಳಿಕೆಯಾಗಿದೆ. ಕೆಲ ತಿಂಗಳ ಹಿಂದೆ ನಿರಂತರವಾಗಿ ಸುರಿದ ಮಳೆಯಿಂದ ತರಕಾರಿ ಬೆಳೆ ಹಾಳಾಗಿದ್ದವು. ಹೀಗಾಗಿ ಪೂರೈಕೆ ಕೊರತೆಯಿಂದ ಟೊಮೆಟೊ, ಬೀನ್ಸ್, ಕ್ಯಾಪ್ಸಿಕಂ ಸೇರಿದಂತೆ ತರಕಾರಿ ಸೊಪ್ಪುಗಳ ಬೆಲೆ 100ರ ಗಡಿ ತಲುಪಿತ್ತು. ಇದೀಗ ತರಕಾರಿ ಇಳುವರಿ ಉತ್ತಮವಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬರ್ತಿದೆ. ಹೀಗಾಗಿ ತರಕಾರಿ ಬೆಲೆಗಳು ಅರ್ಧದಷ್ಟು ಕುಸಿದಿದೆ. ಕೊರೋನಾ ನಂತರ ಉದ್ಯೋಗ ಕಳೆದುಕೊಂಡಿದ್ದ ಯುವ ಜನತೆ ಸಹ ಕೃಷಿಯಲ್ಲಿ ಬದುಕು ಕಂಡುಕೊಂಡಿದ್ದಾರೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ನಾನಾ ತರಕಾರಿಗಳ ಸರಬರಾಜು ಹೆಚ್ಚಾಗಿದೆ. 100ರ ಗಡಿ ತಲುಪಿದ್ದ ಟೊಮೆಟೊ ಬೆಲೆ ಇದೀಗ 30 ರೂಪಾಯಿಗೆ ಇಳಿದಿದೆ. 80 ರೂಪಾಯಿ ಇದ್ದ ಮೂಲಂಗಿ 40 ರೂಪಾಯಿಗೆ ಇಳಿಕೆಯಾಗಿದೆ. ಉಳಿದಂತೆ ಕಾಲಿಫ್ಲವರ್ 30, ನೂಕೋಲು ಬೆಲೆ 40 ರೂಪಾಯಿಗೆ ಇಳಿದಿದೆ. ಬೀನ್ಸ್ 70, ಕ್ಯಾಬೇಜ್ 50, ಹಾಗಲಕಾಯಿ ಬದನೆ ಕೆಜಿಗೆ 60ರಂತೆ ಮಾರಾಟವಾಗ್ತಿದೆ. ಇನ್ನು ಬೆಂಡೆ, ಅವರೆ, ಬಟಾಣಿ, ಕ್ಯಾಪ್ಸಿಕಂ, ಕ್ಯಾರೆಟ್, ಡಬಲ್ ಬೀನ್ಸ್ ಬೆಲೆ 80 ರೂಪಾಯಿ ಇದೆ. ಬೆಂಗಳೂರಿಗೆ ಹೋಲಿಸಿದ್ರೆ ಮಡಿಕೇರಿಯಲ್ಲಿ ಬೆಲೆ ಏರಿಕೆಯ ಪ್ರಮಾಣ ಕಡಿಮೆ ಇದ್ರೂ ಗಗನಕ್ಕೇರಿದ ದರ ಇಳಿಕೆಯಾಗಿರೋದು ಗ್ರಾಹಕರಿಗೆ ಕೊಂಚ ಸಮಾಧಾನ ಮೂಡಿಸಿದೆ.